ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಹಿಂದುಳಿದ ಜಾತಿಗಳ ಒಕ್ಕೂಟ ಇವೆರಡರ ಸಹಯೋಗದೊಂದಿಗೆ ಜನವರಿ 28ರಂದು ಚಿತ್ರದುರ್ಗದ ಶ್ರೀ ಮಾದಾರ ಚೆನ್ನಯ್ಯ ಮಠದ ಪಕ್ಕದ ಸುಮಾರು 150 ಎಕರೆ ಜಾಗದಲ್ಲಿ ಈ ಶೋಷಿತ ಸಮುದಾಯಗಳ ಜಾಗೃತಿ ರಾಜ್ಯ ಸಮಾವೇಶವನ್ನು ಮಾಡಲು ಎಲ್ಲ ಪೂರ್ವ ತಯಾರಿಗಳನ್ನು ನಾವು ಮಾಡ್ಕೋತಾ ಇದ್ದೀವಿ. ಈ ದಿವಸ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಎಲ್ಲ ಶೋಷಿತ ಸಮುದಾಯದ ಬಂಧುಗಳನ್ನು ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಲು ಕೋರಿಕೊಳ್ಳಲಾಗಿ ಈ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಆಯೋಜನೆಯನ್ನು ಮಾಡಿದ್ದೀವಿ. ಈ ಜಾಗೃತಿ ಸಮಾವೇಶ ಏನು, ಶೋಷಿತ ಸಮುದಾಯಗಳು ಹಿಂದುಳಿದ ಜಾತಿಗಳಲ್ಲಿ ಸುಮಾರು 200 ಜಾತಿಗಳು ಇದ್ದಾವೆ. ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಇದ್ದಾವೆ. ಪರಿಶಿಷ್ಟ ಪಂಗಡದಲ್ಲಿ ಸುಮಾರು 51 ಜಾತಿಗಳಿದ್ದಾವೆ. ಅಲ್ಪಸಂಖ್ಯಾತರು ತಮಗೆಲ್ಲರಿಗೂ ಗೊತ್ತಿದೆ, ಈ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲೋ 3ನೇ ಸ್ಥಾನದಲ್ಲೋ ಇರ್ತಾರೋ. ಇವ್ರ ಜೊತೆಗೆ ಹೇಳ್ಕೊಳ್ಳೋದಕ್ಕೆ ಜಾತಿ ಹೆಸರೇ ಇಲ್ಲದಂತಹ ಅಲೆಮಾರಿಗಳು ಕೂಡ ನಮ್ಮ ರಾಜ್ಯದಲ್ಲಿದ್ದಾರೆ. ಇವ್ರನ್ನೆಲ್ಲ ಒಂದು ವೇದಿಕೆಗೆ ತರುವಂಥ ಒಂದು ಪ್ರಯತ್ನದಲ್ಲಿ ಈ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ರಚನೆಯಾಗಿದೆ. ಆ ಒಂದು ಪ್ರಯುಕ್ತ ಈ ಜನರಲ್ಲಿ ಜಾಗೃತಿ ಇಲ್ಲ, ನಮಗೇನೇ ಅನ್ಯಾಯಗಳಾಗಲಿ ಅಥವಾ ಸರ್ಕಾರದಿಂದ ಯಾವುದೇ ಸವಲತ್ತುಗಳನ್ನು ನಾವು ಪಡಿಬೇಕು ಅಂತನ್ನೋದಾಗಲಿ ಅವುಗಳ ಬಗ್ಗೆ ಯಾವ ಕಿಂಚಿತ್ತು ಅವರಲ್ಲಿ ಜ್ಞಾನನೇ ಇಲ್ಲ ಅಂತಂದರೆ ತಪ್ಪಾಗಲ್ಲ. ಆ ವಿಷಯದಲ್ಲಿ ಅವರನ್ನು ಜಾಗೃತಿ ಮಾಡುವುದು ಮತ್ತು ಈ ಶೋಷಿತ ಸಮುದಾಯಗಳನ್ನು ಸಂಘಟಿಸಿ ಮುಂದೆ ಎಂಥ ಅನ್ಯಾಯಗಳು ಅಥವಾ ಸವಲತ್ತುಗಳು ಬೇಕಾದಾಗ ಸರ್ಕಾರಗಳ ವಿರುದ್ಧ ಹೋರಾಟಗಳನ್ನು ಮಾಡೋದಾಗಲಿ ಒತ್ತಾಯಗಳನ್ನು ಮಾಡೋದಾಗಲಿ ಈ ಒಂದು ಮಹಾ ಒಕ್ಕೂಟದ ಮುಖಾಂತರ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈ ಎಲ್ಲ ಸಮುದಾಯದ ಜನ ರಾಜ್ಯದಲ್ಲಿ 1000 ವರ್ಷಗಳಿಂದ ತುಳಿತಕ್ಕೆ ಒಳಪಟ್ಟಂಥವ್ರು. ನಮಗೆ ಸ್ವತಂತ್ರ ಬಂದಮೇಲೆ, ನಮ್ಮ ಸಂವಿಧಾನ ಬಂದಮೇಲೆ ನಾವು ಸ್ವತಂತ್ರರಾಗಿದ್ದೀವಿ, ನಾವು ಎಲ್ಲರಂತೆ ನಾವು ಬದುಕ್ಬೋದು ಅಂತನೋ ಒಂದು ನಿರೀಕ್ಷೆಯಲ್ಲಿದ್ದಂಥ ಜನ ಈಗಲೂ ಕೂಡ ಅವರ ಒಂದು ಸವಲತ್ತುಗಳಿಗೆ ಹೋರಾಟಗಳನ್ನು ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ದೃಷ್ಟಿಯಲ್ಲಿ ಸರ್ಕಾರಗಳನ್ನು ಕಣ್ಣನ್ನು ನಾವು ತೆರೆಸಬೇಕಾಗಿದೆ. ಅದರಲ್ಲೂ ಸಂವಿಧಾನ ಎಲ್ಲರಿಗೂ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತನೋ ಒಂದು ಆಶಯ ಸಂವಿಧಾನದಲ್ಲಿ ಇದ್ದರೂ ಕೂಡ ಅದು ಇನ್ನೂ ಕೂಡ ಆ ಒಂದು ವಿಷಯದಲ್ಲಿ ನಾವು ಇನ್ನೂ ನಮ್ಮ ದೇಶದಲ್ಲಿ ಅದನ್ನು ಪ್ರಗತಿ ಕಾಣ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ಈಗ ಆ ಸಂವಿಧಾನಕ್ಕೇನೆ ಕುತ್ತು ತರೋಂತಹ ಘಟನೆಗಳು ನಡೀತಾ ಇದ್ದಾವೆ. ಆಡಳಿತದಲ್ಲಿ ಇರ್ತಕ್ಕಂತಹ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ಸಚಿವರುಗಳಾಗಿರ್ಬೋದು, MPಗಳಾಗಿರ್ಬೋದು, ಅಥವಾ ಆ ಒಂದು ಅಧಿಕಾರಾರೂಢ ಪಕ್ಷದ ಸದಸ್ಯರುಗಳಾಗಿರ್ಬೋದು, ಸಂವಿಧಾನನ ಬದಲಾಯಿಸೋದಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಆ ಸಂವಿಧಾನವನ್ನು ವಿರೋಧ ಮಾಡ್ತಿರ್ತಕ್ಕಂತಹ ಶಕ್ತಿ ಯಾವುದಪ್ಪ ಅಂದರೆ RSS. ಆ RSS ಸಂವಿಧಾನದ ವಿರೋಧಿ, ಅದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಅವರು ಕೆಲಸ ಮಾಡುವಂಥ ಸಂಘಟನೆ ಅದು. ಆ ಸಂವಿಧಾನದ ರಕ್ಷಣೆ ಇಲ್ಲ ಅಂತಂದಿದ್ರೆ ನಾವು ಇಲ್ಲಿ ಕೂತು ಈ ಒಂದು ಸಭೆಯನ್ನು ಮಾಡುವಂಥ ಸ್ವತಂತ್ರ ನಮಗಿರ್ತಾ ಇರಲಿಲ್ಲ. ಆ ಸಂವಿಧಾನದ ರಕ್ಷಣೆ ಇರೋದ್ರಿಂದ ನಾವು ಇವತ್ತು ಇಲ್ಲಿ ಕೂತ್ಕೊಂಡು ಮಾಡ್ತಿದ್ದೀವಿ. ಅಂಥ ಒಂದು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೊರಟವರೇ ಅದನ್ನು ನಮ್ಮ ಕಾಂದಿದ್ದಂಗೆ ಭಾಳ ಆ ಸಂವಿಧಾನವನ್ನು ದುರ್ಬಲಗೊಳಿಸ್ತಾ ಇದ್ದಾರೆ. ಆ ದುರ್ಬಲ ಗೊತ್ತಿಲ್ಲದಂಗೆ ದುರ್ಬಲಗೊಳಿಸ್ತಾ ಇದ್ದಾರೆ.
ಆ ಮೀಸಲಾತಿಯನ್ನ ಕೊಟ್ಟರು. ಸಂವಿಧಾನ ಬಂದಾಗಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಇತ್ತು. ಆ ಮೀಸಲಾತಿಯನ್ನ ಕೊಟ್ರೆ ಇವರೆಲ್ಲ ಮುಂದುವರೆದು ಬಿಡ್ತಾರೆ. ಏನು ಈ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು, ಈ ಜನರನ್ನ ನಾವು 100 ವರ್ಷಗಳ ಹಿಂದೆ ಯಾವ ರೀತಿಯಲ್ಲಿ ಇತ್ತು ಈ ಸಮಾಜ ಆ ಸ್ಥಿತಿಗೆ ತಗೊಂಡೋಗ್ಬೇಕು. ಆ ಶ್ರೇಣೀಕೃತ ಸಮಾಜ ಏನು ಆ ಮನುಸ್ಮೃತಿಯಲ್ಲಿ ಇತ್ತು ಆ ಒಂದು ಸ್ಥಿತಿಗೆ ತಗೊಂಡೋಗ್ಬೇಕು ಅಂತನ್ನೋ ಉದ್ದೇಶ ಅವರಲ್ಲಿ ಇರೋದ್ರಿಂದ ಏನಾದರೂ ಮಾಡಿ ಆ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅಂತನೋ ಹುನ್ನಾರ ನಡೀತಾ ಇದೆ. ಮತ್ತೆ ಏನಾದರೂ ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ಆದರೆ ನಮ್ಮ ಒಂದು ಹಕ್ಕುಗಳಿಗೂ ಕೂಡ ಚ್ಯುತಿ ಬರಬಹುದು ಅಂತನ್ನೋದು ನಾವೆಲ್ಲನೂ ಊಹೆ ಮಾಡ್ಕೋಬೇಕಾಗ್ತದೆ. ಇಂಥ ಒಂದು ಸಮಯದಲ್ಲಿ ಈ ಒಂದು ಏನು ಸವಲತ್ತುಗಳನ್ನು ಈ ತಳ ಸಮುದಾಯಗಳನ್ನು ಮೇಲೆತ್ತಬೇಕು, ಆ ಸಮುದಾಯಗಳ ಒಂದು ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಯಾವ ಸ್ಥಿತಿಗಳಲ್ಲಿದ್ದಾರೆ ಅಂತನ್ನೋದನ್ನು ತಿಳ್ಕೊಳ್ಬೇಕು ಅಂತನ್ನೋ ಉದ್ದೇಶದಿಂದ ಅಂಥ ಸಮುದಾಯಗಳನ್ನು ಏನು ಇದುವರೆಗೂ ಅಭಿವೃದ್ಧಿ ಕಾಣದೇ ಇರತಕ್ಕಂತಹ ಸಮುದಾಯಗಳನ್ನು ಮೇಲೆತ್ತಬೇಕು ಅಂತನ್ನೋ ಉದ್ದೇಶದಿಂದ ಈಗಿನ ಹಾಲಿ ಮುಖ್ಯಮಂತ್ರಿಗಳು ಕಳೆದ ಒಂದು ಅಧಿಕಾರಾವಧಿಯಲ್ಲಿ 2014-15 ಈ ಕಾಂತರಾಜ್ ಆಯೋಗದಲ್ಲಿ ಈ ಒಂದು ಸರ್ವಜನರ ಈ ಸಮೀಕ್ಷೆಯನ್ನ ಮಾಡಬೇಕು, ಜಾತಿವಾರು ಸಮೀಕ್ಷೆ ಮಾಡಬೇಕು ಅಂತ ಅವರ ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಿ ಆ ಒಂದು ಆಯೋಗ ಮಾಹಿತಿಯೆಲ್ಲ ಸಂಗ್ರಹ ಮಾಡಿ ಆ ಒಂದು ವರದಿಯನ್ನು ಕೊಡೋ ಟೈಮ್ಗೆ ಆ ಸರ್ಕಾರ ಹೋಯ್ತು. ಮುಂದೆ ಬಂದಂತ ಸರ್ಕಾರ ಆ ಒಂದು ಕಾಂತರಾಜ್ ವರದಿಯನ್ನ ಸ್ವೀಕಾರ ಮಾಡಿ ಅಂತ ಅವ್ರು ಎಷ್ಟೇ ಕೇಳ್ಕೊಂಡ್ರು. ಆಮೇಲೆ ನಾವೆಲ್ಲ ಈ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದನೂ ನಾವು ಬಹಳ ಹೋರಾಟಗಳನ್ನು ಕೂಡ ನಾವು ಮಾಡಿದೀವಿ ಅದನ್ನ ತಗೊಳ್ಬೇಕು ಅಂತ. ಆದರೆ ಯಾವುದೇ ಬೆಲೆ ಇಲ್ಲದೆ ಆಯಿತು ಹಿಂದಿನ ಸರ್ಕಾರಗಳಲ್ಲಿ. ಆ ದೃಷ್ಟಿಯಲ್ಲಿ ಆ ಕಾಂತರಾಜ್ ವರದಿ ಏನಾದರೂ ಜಾರಿಗೆ ಬಂದಿಲ್ಲ ಅಂತಂದರೆ ನಮಗೆ ಸಿಗಬೇಕಾದಂತಹ ಸವಲತ್ತುಗಳು ಆ ಮೀಸಲಾತಿಯ ಗೊಂದಲವನ್ನು ಮಾಡಿಟ್ಟವರಲ್ಲ. ಈ BJP ಸರ್ಕಾರಗಳು ಬಂದಾಗೆಲ್ಲನೂ ಆ ಒಂದು ಮೀಸಲಾತಿಯನ್ನು ಗೊಂದಲದಲ್ಲಿನೇ ಇದೆ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೋ ಜಾತಿಯನ್ನು ತಗೋಬರೋದು, ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿ ಸೇರಿಸೋದು, ಮತ್ತೆ ಯಾರನ್ನೋ ಎತ್ಕಟ್ಟೋದು, ನಮ್ಗೆ ಇದನ್ನ ಕೂಡ ಕೇಳ್ರಿ ನೀವು ಡಿಮ್ಯಾಂಡ್ ಮಾಡಿ ನಾವು ಕೊಟ್ಬಿಡ್ತೀವಿ ಅಂತ ಹೇಳೋದು, ಬೇರೆ ಮುಂದುವರೆದ ಜನಾಂಗಗಳನ್ನು ಎತ್ಕಟ್ಟೋದು, ಈ ಹುನ್ನಾರಗಳೆಲ್ಲ ನಡೀತಾ ಇದ್ದಾವೆ.